ನಮಸ್ಕಾರ ಮುಖ್ಯಾಂಶಗಳು ದೇಶದ ಅಭಿವೃದ್ಧಿಗೆ ಜನಪ್ರತಿನಿಧಿಗಳ ಸಾಮೂಹಿಕ ಕಾರ್ಯನಿರ್ವಹಣೆ ಅಗತ್ಯ ಪ್ರಜಾಪ್ರಭುತ್ವದ ತತ್ವ ಮೌಲ್ಯಗಳನ್ನು ಎತ್ತಿಹಿಡಿಯುವುದು ಅತ್ಯವಶ್ಯ ಸ್ಪೀಕರ್ ಓಂ ಬಿರ್ಲಾ ವಿಧಾನಮಂಡಲ ಅಧಿವೇಶನ ಫಲಪ್ರದ 17 ವಿಧೇಯಕಗಳು ಅಂಗೀಕಾರ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಇಂದು ದ್ವಿಪಕ್ಷೀಯ ಮಾತುಕತೆ ರಕ್ಷಣೆ ಸಹಕಾರ ಸೇರಿ ವಿವಿಧ ವಿಷಯಗಳ ಕುರಿತು ಸಮಾಲೋಚನೆ ಸಾಧ್ಯತೆ ಹಾಗೂ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಕೋವಿಡ್ 19 ತಜ್ಞರ ಸಮಿತಿ ಸಭೆ 6 ರಿಂದ 12 ನೇ ತರಗತಿವರೆಗೆ ಶೇಕಡಾ 100 ರಷ್ಟು ಹಾಜರಾತಿಗೆ ಸಮ್ಮತಿ ವಾರ್ತೆಗಳ ವಿವರ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಪ್ರಜಾಪ್ರಭುತ್ವದಲ್ಲಿ ಸಂಸದೀಯ ಮೌಲ್ಯಗಳ ರಕ್ಷಣೆ ಕುರಿತು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಇಂದು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದರು ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವ ಸಂಸ್ಥೆಗಳ ಮೂಲಕ ರಾಜ್ಯ ಮತ್ತು ದೇಶದ ಅಭಿವೃದ್ಧಿಗೆ ಸಾಮೂಹಿಕವಾಗಿ ಕೆಲಸ ಮಾಡಬೇಕು ಎಂದು ಅವರು ಶಾಸಕರಿಗೆ ಕರೆ ನೀಡಿದರು ಶಾಸನಸಭೆ ಮತ್ತು ಸಂಸತ್ತಿನಲ್ಲಿ ಗುಣಮಟ್ಟದ ಚರ್ಚೆಗಳು ಉತ್ತಮ ಫಲಿತಾಂಶ ಒದಗಿಸಿ ದೇಶಕ್ಕೆ ಧನಾತ್ಮಕ ಸಂದೇಶ ನೀಡುತ್ತವೆ ಎಂದು ಹೇಳಿದರು ಜನರ ಕುಂದುಕೊರತೆಗಳಿಗೆ ಧ್ವನಿ ನೀಡುವ ಗುರುತರ ಜವಾಬ್ದಾರಿ ನಿರ್ವಹಿಸುವ ಶಾಸಕಾಂಗದ ಸದಸ್ಯರು ಪ್ರಜಾಪ್ರಭುತ್ವದ ತತ್ವ ಮತ್ತು ಮೌಲ್ಯಗಳನ್ನು ಶ್ರದ್ಧೆಯಿಂದ ಪಾಲಿಸಬೇಕು ಕಾನೂನುಗಳ ಬಗ್ಗೆ ಸಮಗ್ರ ಚರ್ಚೆ ನಡೆಸುವುದು ನಮ್ಮ ಜವಾಬ್ದಾರಿ ಈ ಪ್ರಕ್ರಿಯೆಯಲ್ಲಿ ಶಾಸಕರು ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ತಿಳಿಸಿದರು सशक्त हुआ है लोकतंत्र के प्रति लोगों की आस्था बढ़ी है चुनाव के बाद सत्ता का सहज हस्तांतरण हमारी लोकतंत्र की प्रतिबद्धता को दर्शाता है लोकतांत्रिक संस्थाओं के माध्यम से हमने जनता के कल्याण को सर्वोपरि माना है इन्हीं विधानमंडलों के माध्यम से हम जनता की अपेक्षाओं आकांक्षाओं को पूरा करते हैं और जनता के हितों को ध्यान में रखकर कानून भी बनाते हैं लेकिन आज 75 वर्षों की इस यात्रा में हमें पुनः वेचना करने की आवश्यकता महसूस हो रही है कि लोकतांत्रिक संस्थाओं को किस तरीके से जनता के प्रति अधिक जवाबदेही बनाया जाए ಇತ್ತೀಚಿನ ದಿನಗಳಲ್ಲಿ ಅಗತ್ಯವಿರುವಷ್ಟು ಚರ್ಚೆ ಶಾಸಕರ ಭಾಗವಹಿಸುವಿಕೆ ಆಗದೇ ಇರುವುದರ ಕಳವಳಕಾರಿ ಸಂಗತಿಯಿಂದ ಸ್ಪೀಕರ್ ಓಂ ಬಿರ್ಲಾ ಸದನದ ಅಮೂಲ್ಯ ಸಮಯ ವ್ಯರ್ಥವಾಗದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು ಜನಪ್ರತಿನಿಧಿಗಳ ಖಾಸಗಿ ಜೀವನದ ನಡವಳಿಕೆ ಮತ್ತು ವ್ಯವಹಾರಗಳು ಸದನದ ಘನತೆ ಹೆಚ್ಚಿಸಬೇಕು ಶಾಸಕರು ತಮ್ಮ ಸಭ್ಯ ನಡವಳಿಕೆಯೊಂದಿಗೆ ಪ್ರಬುದ್ಧತೆ ಮತ್ತು ಔದಾರ್ಯತೆ ಹೊಂದಿರಬೇಕು ಎಂದರು की प्रतिष्ठा बढ़ाने के लिए आवश्यक है कि जनता के चुने प्रतिनिधि जनता के प्रति संवेदनशील रहे उनकी आशाओं आकांक्षाओं को इन विधानमंडल के माध्यम से पूरा कर सके हमारे विधानमंडल लोकतंत्र की आत्मा है देश के नीतियां और कानून बनाने का दायित्व इन्हीं विधानमंडलों पर है ಇದೀಗ ನವದೆಹಲಿಯಲ್ಲಿ ಹೊಸದಾಗಿ ಹಾಗೂ ಅತ್ಯಾಧುನಿಕ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ದೆಹಲಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ನೂತನ ಸಂಸತ್ತಿನ ಯಾವುದಾದರೂ ಒಂದು ವಿಭಾಗಕ್ಕೆ ವಿಶ್ವಕ್ಕೆ ಸಂಸತ್ತಿನ ಪರಿಕಲ್ಪನೆಯನ್ನು ಪರಿಚಯಿಸಿದ ಬಸವೇಶ್ವರರ ಅನುಭವ ಮಂಟಪದ ಹೆಸರು ಇಡಬೇಕು ಎಂದು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಮನವಿ ಮಾಡಿದರು ಪ್ರಜಾಪ್ರಭುತ್ವ ಪರಿಕಲ್ಪನೆ ಮೂಲಕ ಅಡಿಪಾಯ ಹಾಕುವ ಹಾಗೂ ಆಶಯವಾಗಿರುವ ಅನುಭವ ಮಂಟಪದ ಹೆಸರನ್ನು ಯಾವುದಾದರೂ ಒಂದಕ್ಕೆ ಇಡಬೇಕೆಂದು ನಾನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಮನವಿ ಮಾಡಿದ್ದೇನೆ ಈ ಬಗ್ಗೆ ಮಾನ್ಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರಿಗೂ ಸಹ ಸಮಸ್ತ ಕನ್ನಡ ನಾಡಿನ ಶಾಸಕರ ಸಮ್ಮುಖದಲ್ಲಿ ಈ ಬಗ್ಗೆ ಮನವಿ ಸಲ್ಲಿಸುತ್ತಿದ್ದೇನೆಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸನಸಭೆಗೆ ಆಯ್ಕೆಯಾದ ಶಾಸಕರು ಪ್ರಜಾಪ್ರಭುತ್ವದ ರಕ್ಷಣೆಯ ಜವಾಬ್ದಾರಿಯನ್ನು ಪ್ರತಿಜ್ಞೆಯಾಗಿ ಸ್ವೀಕರಿಸುವಂತಾಗಬೇಕು ಸಂಸದೀಯ ವ್ಯವಸ್ಥೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು ಎಂದು ಹೇಳಿದರು ಕೆಲಸವನ್ನು ಮಾಡುವುದಕ್ಕೆ ಸತತವಾದ ಪ್ರಯತ್ನವನ್ನು ಮಾಡೇ ಮಾಡಿರುತ್ತೆ ಅದಾಗಬೇಕು ಆ ಸೌಹಾರ್ದಯುತ ಸ್ಪರ್ಧೆ ಮುಂದುವರಿಬೇಕು ಅಭಿವೃದ್ಧಿ ಕೆಲಸವನ್ನು ಮಾಡುವುದಕ್ಕೆ ಸರ್ಕಾರಗಳು ಮುಂದೆ ಒರಿಬೇಕು ಸದಸ್ಯರು ರಾಜ್ಯ ಶಾಸಕಾಂಗದ ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿಗೆ ಆರಂಭಿಸಿರುವ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಸ್ಪೀಕರ್ ಓಂ ಬಿರ್ಲಾ ಅವರು ಇದೇ ವೇಳೆ ಪ್ರದಾನ ಮಾಡಿದರು
ಹತ್ತು ದಿನಗಳ ಕಾಲ ನಡೆದ ವಿಧಾನಮಂಡಲದ ಉಭಯ ಸದನಗಳ ಕಲಾಪವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡಲಾಯಿತು. ವಿಧಾನಸಭೆಯಲ್ಲಿ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಧಿವೇಶನ ಕುರಿತು ವಿವರ ನೀಡಿ ಈ ಬಾರಿಯ ಕಲಾಪದಲ್ಲಿ ಧನ ವಿಧೇಯಕ ಸೇರಿದಂತೆ 17 ಮಸೂದೆಗಳನ್ನು ಮಂಡಿಸಲಾಗಿದ್ದು ಮಹತ್ವದ ವಿಧೇಯಕಗಳನ್ನು ಅಂಗೀಕರಿಸಲಾಗಿದೆ ಎಂದು ತಿಳಿಸಿದರು. ಒಟ್ಟು 21 ಸೂಚನೆಗಳನ್ನು ನಿಯಮ 69ರಡಿ ಸ್ವೀಕರಿಸಿ 5 ಸೂಚನೆಗಳನ್ನು ಮಂಡಿಸಲಾಗಿದೆ. ಶೂನ್ಯ ವೇಳೆಯಲ್ಲಿ 21 ವಿವಿಧ ವಿಷಯಗಳನ್ನು ಚರ್ಚಿಸಿ ಸದನಕ್ಕೆ ಒಂದು ಅರ್ಜಿಯನ್ನು ಸಹ ಸಲ್ಲಿಸಲಾಗಿದೆ. ಈ ಬಾರಿಯ ಅಧಿವೇಶನವು 90%ಕ್ಕಿಂತ ಹೆಚ್ಚು ಫಲಪ್ರದವಾಗಿದೆ ಎಂದು ವಿವರ ನೀಡಿದರು. ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ವಿಧಾನಸಭಾ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು. ಕೋವಿಡ್ ಸೋಂಕಿನ ಸಂದರ್ಭದಲ್ಲಿ ಸೇವೆ ಸಲ್ಲಿಸಿರುವ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಹೆಚ್ಚಿಸುವಂತೆ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಸದನದ ಗಮನ ಸೆಳೆದರು. ಇದಕ್ಕೆ ಉತ್ತರಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವ ಆಚಾರ್ ಹಾಲಪ್ಪ, ಕೋವಿಡ್ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಿಶೇಷವಾಗಿ 2,000 ರೂಪಾಯಿ ಗೌರವಧನ ನೀಡಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಪ್ರತಿ ತಿಂಗಳು 5,250 ರೂಪಾಯಿ ಗೌರವಧನ ನೀಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಗೌರವಧನ ಹೆಚ್ಚಳ ಕುರಿತು ಚಿಂತನೆ ನಡೆಸಲಾಗುವುದು ಎಂದು ತಿಳಿಸಿದರು. ಅದರೊಳಗೆ ಕೇಂದ್ರ ಸರ್ಕಾರದ 1,500, ರಾಜ್ಯ ಸರ್ಕಾರದ 100 ಕೂಡಿ ಮತ್ತೆ ರಾಜ್ಯ ಸರ್ಕಾರದ ಹೆಚ್ಚುವರಿಯಾಗಿ 2,750 ಕೊಟ್ಟು 5,250 ಕೂಡ ಈ ಹೆಚ್ಚು ಮಾಡಿದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಇದು ಅಷ್ಟೇ ಅಲ್ಲ, ಇನ್ನೊಂದು ತಮ್ಮ ಗಮನಕ್ಕೆ ನಾನು ತರಕ್ಕೆ ಕೊಡ್ತೀನಿ. ತಾವೇನು ಹೇಳಿದ್ರಿ ಇವತ್ತು ಅವರಿಗೆ, ಇದ್ರ ಜೊತೆಗೆ ಇವತ್ತು ಇನ್ನೂ ಅನೇಕ ಸೌಲಭ್ಯಗಳನ್ನು ಕೂಡ ಕೊಡ್ತಕ್ಕಂಥದ್ದನ್ನು ತಾವು ಕೂಡ ಗುರುತಿರ್ಬೋದು ಅಂತ ನಾನು ಬಿಡ್ತೀನಿ. ಈಗಾಗಲೇ 10 ಕೋಟಿ ರೂಪಾಯಿ ಖಾತರಿ ಸಾಲವನ್ನು ಅಧ್ಯಕ್ಷ ಬ್ಯಾಂಕಿಂದ ಕೊಟ್ಟಿರ್ತಕ್ಕಂಥದ್ದು ಮತ್ತು ಸರ್ಕಾರದ ವತಿಯಿಂದ ಕೂಡ ಸುಮಾರು 20 ಕೋಟಿ ರೂಪಾಯಿಯನ್ನು ಹಿಂದಿನ ಸರ್ಕಾರ ಕೂಡ ಅದಕ್ಕೆ ಕೊಟ್ಟಿದೆ. ಆದರೂ ಕೂಡ ಭಾಳ ಹಳೆ ಫ್ಯಾಕ್ಟ್ರಿ ಆಗಿರೋದ್ರಿಂದ ಕೇವಲ ಅಲ್ಲಿ ಸಕ್ಕರೆಯನ್ನು ಮಾತ್ರ ಉತ್ಪಾದನೆ ಮಾಡ್ತಾರೆ. ಒಂದು ಆಡಳಿತ ಮಂಡಳಿ ಕೂಡ ಅಲ್ಲಿ ಇರತಕ್ಕಂಥದ್ದು ಆ ಒಂದು ಬೀದರ್ ಸಕ್ಕರೆ ಕಾರ್ಖಾನೆಯಲ್ಲಿ ಇರೋದರಿಂದ ಆಡಳಿತ ಮಂಡಳಿಯಿಂದ ಯಾವುದರ ಒಂದು ಪ್ರಸ್ತಾವನೆಯನ್ನು ಬಂದರೆ ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಅದು ಸರ್ಕಾರದ ಆದ್ಯ ಕರ್ತವ್ಯ. ಓಕೆ, ಅಲ್ಲಿ ಆಡಳಿತ ಮಂಡಳಿಯಿಂದ ಯಾವುದರ ಒಂದು ಪ್ರಸ್ತಾವನೆ ಬಂದರೆ ಖಂಡಿತವಾಗಿ ಅದು ಸರ್ಕಾರ ಪರಿಶೀಲನೆ ಮಾಡ್ತಿದ್ದೆ ಅನ್ನುವಂಥದ್ದನ್ನು ನಾನು ಈ ಸದನಕ್ಕೆ ಹೇಳಬಯಸ್ತೇನೆ. ಶಾಸಕ ಶಿವಲಿಂಗೇಗೌಡ ಮಾತನಾಡಿ, ರಾಜ್ಯದ ಕೃಷಿ ಮಾರುಕಟ್ಟೆಗಳಲ್ಲಿ ಇರುವ ತರಕಾರಿ ಮಾರುಕಟ್ಟೆಯನ್ನು ಪ್ರತ್ಯೇಕಿಸಿ ತಾಲೂಕಿಗೆ ಒಂದರಂತೆ ಶೀತಲೀಕರಣ ಘಟಕಗಳನ್ನು ತೆರೆಯುವ ಮೂಲಕ ರೈತರಿಗೆ ನೆರವಾಗಬೇಕು. ಖಾಸಗಿ ಶೀತಲೀಕರಣ ಘಟಕಗಳಿಗೆ ಅವಕಾಶ ನೀಡುವುದರಿಂದ ರೈತರಿಗೆ ತೊಂದರೆಯಾಗಲಿದೆ ಎಂದರು. ಯಾಕೆಂದರೆ ಅಲ್ಲಿ ಆ ಕೃಷಿ ಮಾರುಕಟ್ಟೆ ಒಳಗೆ ತರಕಾರಿ ಮಾರುಕಟ್ಟೆಯಲ್ಲಿ ಇರೋದ್ರಿಂದ ಭಾಳ ಅವ್ಯವಸ್ಥೆಯಾಗಿ ಗಲೀಜಾಗಿ ಆ ಜನ ಅಲ್ಲಿಗೆ ಹೋಗ್ತಕ್ಕಂಥದ್ದಕ್ಕೆ ಅದು ಎಲ್ಲ APMCಗಳು ಊರಿನ ಹೊರಗಡೆ ಇರ್ತವೆ, ಅಲ್ಲಿ ಹೋಗ್ತಕ್ಕಂಥದ್ದು ಮತ್ತೊಂದಕ್ಕೆ ಭಾಳ ತೊಂದರೆ ಆಗಿದೆ. ಅಲ್ಲಿ ಇರಬಾರ್ದು ಅನ್ನತಕ್ಕಂಥ ದೃಷ್ಟಿಯಿಂದ ಪ್ರತ್ಯೇಕವಾದ ಒಂದು ರೈತರು ಮಾರುಕಟ್ಟೆಗೆ ತರ್ತಾರೆ, ಅದಕ್ಕೆ ಕೋಲ್ಡ್ ಸ್ಟೋರೇಜ್ಗಳನ್ನು ಕಟ್ಕೊಡ್ಬೇಕು. ಪ್ರತಿ ರಾಷ್ಟ್ರದಲ್ಲಿದ್ದಾವೆ, ರಾಜ್ಯದಲ್ಲಿದ್ದಾವೆ. ಪಂಜಾಬ್ನಲ್ಲಿ ಹೋಗಿ ಎಷ್ಟು ಸ್ಟೋರ್ ಮಾರ್ಕೆಟ್ ಕೋಲ್ಡ್ ಸ್ಟೋರೇಜ್ ಇದ್ದಾವೆ, ಅವು ಖಾಸಗಿವಾಗಿರ್ಬೋದು ಸರ್ಕಾರಿವಾಗಿರ್ಬೋದು. ಖಾಸಗಿನಲ್ಲಿ ದುಬಾರಿ ಆಗಿರೋದ್ರಿಂದ ಸರ್ಕಾರಿ ಕೋಲ್ಡ್ ಸ್ಟೋರೇಜನ್ನು ತಾಲೂಕಿಗೆ ಒಂದನ್ನು ಕಟ್ಟೋದ್ರಿಂದ ರೈತ ಇವತ್ತು ತರಕಾರಿ ಮೇಲೆ ಜೀವನ ಮಾಡ್ತಾ ಇದ್ದಾನೆ, ತರಕಾರಿಯನ್ನು ಬೆಳೆದು ಜೀವನ ಮಾಡ್ತಾ ಇದ್ದಾನೆ. ಇದಕ್ಕೆ ಉತ್ತರಿಸಿದ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್, ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಶೀತಲೀಕರಣ ಘಟಕ ಸ್ಥಾಪಿಸಲು ಮುಂದೆ ಬರುವವರಿಗೆ ಸರ್ಕಾರದಿಂದ ಸ್ಥಳಾವಕಾಶ ನೀಡಲಾಗುವುದು. ಈಗಾಗಲೇ ಮೈಸೂರು, ಕಡೂರು, ಬೆಳಗಾವಿಯಲ್ಲಿ ಶೀತಲೀಕರಣ ಘಟಕ ಸ್ಥಾಪಿಸಲು ಸ್ಥಳ ನೀಡಲಾಗಿದೆ. ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಶೀತಲೀಕರಣ ಘಟಕ ಸ್ಥಾಪಿಸುವುದು ಕಷ್ಟ ಸಾಧ್ಯ ಎಂದರು. ಪ್ರತಿ ತಾಲೂಕಿನಲ್ಲೂ ಮಾಡತಕ್ಕಂತ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ತನ್ಮನೆ ಇಲ್ಲ ಅಧ್ಯಕ್ಷರೇ. ಇನ್ನೊಂದು ಕೋಲ್ಡ್ ಸ್ಟೋರೇಜ್ ಏನು ಕೇಳಿದ್ದಾರೆ, ಇದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಉತ್ತರವನ್ನು ತರಿಸಿ ಅವ್ರಿಗೆ ಸನ್ಮಾನ್ಯ ಕೊಟ್ಟಿದ್ದೀನಿ ಅಧ್ಯಕ್ಷರೇ. ಜೊತೆಗೆ ನಾವು APMCಲ್ಲೂ ಕೂಡ ಎಲ್ಲೆಲ್ಲಿ APMCಲ್ಲಿ ಜಾಗ ಇದೆ ಅದನ್ನು 50%ಗೆ ಕೋಲ್ಡ್ ಸ್ಟೋರೇಜ್ ಮಾಡ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತನಾಡಿ, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಅನೇಕ ತಜ್ಞರು, ಶಿಕ್ಷಣ ಪರಿಣಿತರು, ಸಮಾಜ ಸೇವಕರು ಸೇರಿದಂತೆ ಅನೇಕರ ಜೊತೆ ಸಮಾಲೋಚನೆ ನಡೆಸಿ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲಾಗಿದೆ ಎಂದರು.
ಎಜುಕೇಷನ್ ಪಾಲಿಸಿ ನಮ್ಮ ದೇಶಕ್ಕೆ ಮಾರ್ಕ್ ಆಗಿದೆ. ನಮ್ಮ ಮಕ್ಕಳ ಅವಕಾಶ ಇಲ್ಲ. ಗ್ರಾಮೀಣ ಪ್ರದೇಶದ ಮಕ್ಕಳು. ಬಳಿಕ ವಿರೋಧ ಪಕ್ಷಗಳು ರಾಷ್ಟ್ರೀಯ ಶಿಕ್ಷಣ ನೀತಿ ಹಾಗೂ COVID-19 ಕುರಿತು ಒಂದು ವಾರ ಕಾಲ ಚರ್ಚೆಗೆ ಅವಕಾಶ ಕಲ್ಪಿಸಬೇಕು, ಅದಕ್ಕಾಗಿ ಅಧಿವೇಶನವನ್ನು ಒಂದು ವಾರ ವಿಸ್ತರಿಸಬೇಕು ಎಂದು ಪಟ್ಟು ಹಿಡಿದವು. ಸಭಾಧ್ಯಕ್ಷರು ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದರೂ ವಿರೋಧ ಪಕ್ಷಗಳ ಸದಸ್ಯರು ತಮ್ಮ ಪಟ್ಟು ಸಡಿಲಿಸದೆ ಪ್ರತಿಭಟನೆ ಮುಂದುವರೆಸಿದರು. ರಾಷ್ಟ್ರದ ಭವಿಷ್ಯವನ್ನು ಬರೆಯುವಂತ ಮಕ್ಕಳ ಭವಿಷ್ಯವನ್ನ ಉತ್ತಮಗೊಳಿಸುವಂತ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಬದುಕನ್ನು ಕೊಡುವಂತ ಒಂದು ಎಜುಕೇಶನ್ ಪಾಲಿಸಿ, ಅದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಇವ್ರು ಏನಾದ್ರೂ ಕಳ್ಳಿ RSS ಎಜುಕೇಶನ್ ಪಾಲಿಸಿ ಅಂತಾನೆ ಕರೀಲಿ, ನಾವು ಅದಕ್ಕೇನು ಚಿಂತೆ ಮಾಡಲು. ಹೀಗಾಗಿ ಸಭಾಧ್ಯಕ್ಷರು ಕಲಾಪವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡಿದರು. ವಿಧಾನ ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರಶ್ನೋತ್ತರ ಕಲಾಪವನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಕೈಗೆತ್ತಿಕೊಂಡರು. ಇದಕ್ಕೂ ಮುನ್ನ ಶೂನ್ಯ ವೇಳೆಯಲ್ಲಿ ರಾಜ್ಯದಲ್ಲಿ ಮಕ್ಕಳು ಮತ್ತು ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಪ್ರಕರಣಗಳನ್ನು ತಡೆಗಟ್ಟುವ ಕುರಿತು ಚರ್ಚೆ ನಡೆಸಲಾಯಿತು. ನಿಯಮ 330 ಅಡಿ ನಡೆದ ಈ ಚರ್ಚೆಗೆ ಸರ್ಕಾರದ ಪರವಾಗಿ ಉತ್ತರಿಸಿದ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ, ರಾಜ್ಯದಲ್ಲಿ ದೌರ್ಜನ್ಯ ಪ್ರಕರಣಗಳು ಪದೇ ಪದೇ ನಡೆಯುತ್ತಿವೆ, ತಪ್ಪಿತಸ್ಥರಿಗೆ ಶಿಕ್ಷೆ ಪ್ರಮಾಣ ಹೆಚ್ಚಿಸಲು ಕಠಿಣ ಕಾನೂನು ತರುವ ಜೊತೆಗೆ ಕಾಯ್ದೆಗೆ ಸೂಕ್ತ ತಿದ್ದುಪಡಿ ತರಲಾಗುವುದು, ಈ ಸಂಬಂಧ ಸರ್ಕಾರ ಕಾನೂನು ತಜ್ಞರೊಂದಿಗೆ ಚರ್ಚೆ ನಡೆಸಿ ಸೂಕ್ತ ತೀರ್ಮಾನ ಕೈಗೊಂಡಿದೆ ಎಂದು ಸದನಕ್ಕೆ ತಿಳಿಸಿದರು. ನಂತರ ವಿಧಾನಸಭೆಯಿಂದ ಅಂಗೀಕಾರ ರೂಪದಲ್ಲಿದ್ದ ಸಂರಕ್ಷಣೆ ವಿಧೇಯಕ 2021 ಮುಖ್ಯಮಂತ್ರಿ ಅವರ ಪರವಾಗಿ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಮಂಡಿಸಿ ಧಾರ್ಮಿಕ ಕೇಂದ್ರಗಳ ರಕ್ಷಣೆಗೆ ಈ ವಿಧೇಯಕ ತರಲಾಗಿದೆ ಎಂದರು. ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಅಂಗೀಕಾರ ದೊರೆಯಿತು. ಇದಕ್ಕೂ ಮುನ್ನ ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ರಾಜ್ಯದಲ್ಲಿ ಜಲ್ಜೀವನ್ ಮಿಷನ್ ಯೋಜನೆಯಡಿ 2024 ಮಾರ್ಚ್ ಅಂತ್ಯದ ವೇಳೆಗೆ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೂ ಕೊಳಾಯಿ ಮೂಲಕ ಶುದ್ಧ ಕುಡಿಯುವ ನೀರು ಒದಗಿಸಲಾಗುವುದು ಎಂದು ತಿಳಿಸಿದರು. 2021 ಮಾರ್ಚ್ ಅಂತ್ಯದ ವೇಳೆಗೆ 28.15 ಲಕ್ಷ ಮನೆಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲಾಗಿದೆ. ಇನ್ನುಳಿದ ಮನೆಗಳಿಗೆ 2024 ಮಾರ್ಚ್ ಅಂತ್ಯದ ವೇಳೆಗೆ ನೀರಿನ ಸೌಲಭ್ಯ ಒದಗಿಸಲಾಗುವುದು ಎಂದರು. ಸಾರಿಗೆ ಸಚಿವ ಬಿ ಶ್ರೀರಾಮುಲು, ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಲಾಗುತ್ತಿದ್ದು ಆರ್ಥಿಕವಾಗಿ ಹಿಂದುಳಿದ ಇತರ ಸಮುದಾಯದ ಮಕ್ಕಳಿಗೂ ಉಚಿತ ಬಸ್ ಪಾಸ್ ನೀಡುವ ಸಂಬಂಧ ಮುಖ್ಯಮಂತ್ರಿಗಳ ಜತೆ ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಮರಿತಿಬ್ಬೇಗೌಡ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, 2017 ಉಚಿತ ಬಸ್ ಪಾಸ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದ್ದು ಇದುವರೆಗೆ 1 ಲಕ್ಷಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳು ಉಚಿತ ಬಸ್ ಪಾಸ್ ಸೌಲಭ್ಯ ಪಡೆದಿದ್ದಾರೆ ಎಂದರು. ಕೃಷಿ ಸಚಿವ ಬಿಸಿ ಪಾಟೀಲ್, ರಾಜ್ಯದ ವಿವಿಧ ಭಾಗಗಳಲ್ಲಿರುವ ಕೃಷಿ ತೋಟಗಾರಿಕೆ ಹಾಗೂ ಪಶುಸಂಗೋಪನಾ ವಿಶ್ವವಿದ್ಯಾಲಯಗಳನ್ನು ವಿಲೀನಗೊಳಿಸುವ ಸಂಬಂಧ ಡಾ ಬಿಸಲಯ್ಯ ನೇತೃತ್ವದ ಸಮಿತಿ ವರದಿ ನೀಡಿದೆ ಎಂದರು. ಬಳಿಕ ಸಭಾಪತಿ ಸ್ಥಾನದಲ್ಲಿದ್ದ ಪ್ರಾಣೇಶ್, 10 ದಿನಗಳ ಅವಧಿಯ ಕಲಾಪ ಯಶಸ್ವಿಯಾಗಿದೆ, ಇದಕ್ಕೆ ಕಾರಣಕರ್ತರಾದ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿ ಸದನವನ್ನು ಅನಿರ್ದಿಷ್ಟ ಅವಧಿಯವರೆಗೆ ಮುಂದೂಡಿದರು. ಅಮೆರಿಕ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಪಾನ್ ಪ್ರಧಾನಿ ಯೊಶಿಹಿಡೆ ಸುಗಾ ಅವರೊಂದಿಗೆ ವಾಷಿಂಗ್ಟನ್ನಲ್ಲಿ ನಿಯೋಗ ಮಟ್ಟದ ಸಭೆ ನಡೆಸಿದರು. ಸಭೆಯಲ್ಲಿ ಎರಡೂ ದೇಶಗಳ ನಡುವೆ ವ್ಯಾಪಾರ ಸಾಂಸ್ಕೃತಿಕ ಸಂಬಂಧಗಳಿಗೆ ಮತ್ತಷ್ಟು ಉತ್ತೇಜನ ನೀಡುವುದು, ಮುಂಬೈ ಅಹಮದಾಬಾದ್ ನಡುವಿನ ಹೈಸ್ಪೀಡ್ ಯೋಜನೆ ನಿಗದಿತ ಕಾಲಾವಧಿಯಲ್ಲಿ ಪೂರ್ಣಗೊಳಿಸುವುದು, ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಶಾಂತಿ ನೆಲೆಸುವುದು ಮತ್ತು ರಕ್ಷಣಾ ಸಂಬಂಧಗಳ ಕುರಿತು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಅಲ್ಲದೆ ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಸಹವರ್ತಿ ಸ್ಕಾಟ್ ಮಾರಿಸನ್ ಅವರೊಂದಿಗೂ ಸಹ ಮಾತುಕತೆ ನಡೆಸಿ ಇಂಡೋ ಪೆಸಿಫಿಕ್ ವಲಯದಲ್ಲಿ ಪರಸ್ಪರ ಸಹಕಾರ ಸಂಬಂಧ ವೃದ್ಧಿ, ಕೋವಿಡ್ನಿಂದಾಗಿ ಸರಕು ಸರಬರಾಜು ಸರಪಳಿಯನ್ನು ಮರುಸ್ಥಾಪಿಸುವುದರ ಕುರಿತು ಚರ್ಚಿಸಿದರು. ಪ್ರಧಾನಿ ನರೇಂದ್ರ ಮೋದಿ ವಾಷಿಂಗ್ಟನ್ನಲ್ಲಿಂದು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು ಶ್ವೇತಭವನದಲ್ಲಿ ನಡೆಯುವ ಕ್ವಾಡ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜೋ ಬೈಡನ್ ಅಮೆರಿಕ ಅಧ್ಯಕ್ಷರಾದ ನಂತರ ನರೇಂದ್ರ ಮೋದಿ ಮತ್ತು ಅವರ ನಡುವಿನ ಖುದ್ದು ಭೇಟಿ ಇದಾಗಿದೆ. ಮಾತುಕತೆ ವೇಳೆ ಕೋವಿಡ್ ಕುರಿತಂತೆ ಪ್ರಮುಖವಾಗಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಅಮೆರಿಕದಲ್ಲಿನ ಭಾರತೀಯ ರಾಯಭಾರಿ ತರಣ್ಜಿತ್ ಸಿಧು ಉಭಯ ನಾಯಕರ ನಡುವೆ ಆರೋಗ್ಯ ರಕ್ಷಣೆ, ರಕ್ಷಣಾ ವಲಯದಲ್ಲಿ ಉತ್ಪಾದನೆ ಮತ್ತು ಸಹಕಾರ, ಮಾಹಿತಿ ತಂತ್ರಜ್ಞಾನ, ಡಿಜಿಟಲ್ ಕ್ಷೇತ್ರ, ಆವಿಷ್ಕಾರ ಮತ್ತು ನವೋದ್ಯಮಗಳು, ದ್ರವೀಕೃತ ನೈಸರ್ಗಿಕ ಅನಿಲ ಮುಂತಾದ ವಿಷಯಗಳ ಕುರಿತಂತೆ ಮಾತುಕತೆ ನಡೆಯಲಿದೆ ಎಂದರು. ಬೈಡನ್ ಅವರು ಮೊದಲ ಬಾರಿಗೆ ಆಯೋಜಿಸಿರುವ ಕ್ವಾಡ್ ನಾಯಕರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಸ್ಕಾಟ್ ಮಾರಿಸನ್ ಮತ್ತು ಜಪಾನ್ ಪ್ರಧಾನಿ ಯೊಶಿಹಿಡೆ ಸುಗಾ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಪ್ರಮಾಣ ನಿಯಂತ್ರಣದಲ್ಲಿರುವ ಹಿನ್ನೆಲೆಯಲ್ಲಿ ನಿರ್ಬಂಧಗಳನ್ನು ಸಡಿಲಗೊಳಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ.
ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಸಚಿವರಾದ ಆರ್ ಅಶೋಕ, ಡಾ ಕೆ ಸುಧಾಕರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್, ಕೊರೋನಾ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷ ಡಾ ಎಂ ಕೆ ಸುದರ್ಶನ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಭೆಯ ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಕ್ಟೋಬರ್ 1ರಿಂದ ಕೊರೋನಾ ಸೋಂಕು ಪ್ರಮಾಣ ಶೇಕಡ 1ಕ್ಕಿಂತ ಕಡಿಮೆ ಇರುವ ಜಿಲ್ಲೆಗಳಲ್ಲಿ ಸಿನಿಮಾ ಮಂದಿರಗಳಲ್ಲಿ ಶೇಕಡ 100ರಷ್ಟು ಸೀಟು ಭರ್ತಿಗೆ ಅವಕಾಶ ಕಲ್ಪಿಸಲಾಗುವುದು, ಶೇಕಡ 2ಕ್ಕಿಂತ ಕಡಿಮೆ ಇರುವ ಜಿಲ್ಲೆಗಳಲ್ಲಿ ಶೇಕಡ 50ರಷ್ಟು ಸೀಟುಗಳ ಭರ್ತಿಗೆ ಅವಕಾಶ ಕಲ್ಪಿಸಲಾಗುವುದು, ಶೇಕಡ 2ಕ್ಕಿಂತ ಹೆಚ್ಚು ಸೋಂಕು ಪ್ರಮಾಣ ಇರುವ ಜಿಲ್ಲೆಗಳಲ್ಲಿ ಸಿನಿಮಾ ಮಂದಿರಗಳನ್ನು ತೆರೆಯಲು ಅವಕಾಶ ಇಲ್ಲ, ಕನಿಷ್ಠ ಒಂದು ಡೋಸ್ ಲಸಿಕೆ ಪಡೆದವರಿಗೆ ಮಾತ್ರ ಚಿತ್ರಮಂದಿರಕ್ಕೆ ಪ್ರವೇಶವಿದ್ದು ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಅವಕಾಶ ನಿರ್ಬಂಧಿಸಲಾಗಿದೆ. ಅಕ್ಟೋಬರ್ 3ರಿಂದ ಇದೇ ಮಾನದಂಡ ಪಬ್ಗಳಿಗೂ ಅನ್ವಯವಾಗುತ್ತದೆ ಎಂದರು. ರಾತ್ರಿ ಕರ್ಫ್ಯೂ ಅವಧಿಯನ್ನು ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆಯವರೆಗೆ ನಿಗದಿಪಡಿಸಲಾಗುವುದು. 6ರಿಂದ 12ನೇ ತರಗತಿವರೆಗಿನ ತರಗತಿಗಳಿಗೆ ಶೇಕಡ 100ರಷ್ಟು ಮಕ್ಕಳ ಹಾಜರಾತಿಗೆ ಅವಕಾಶ ಕಲ್ಪಿಸಲಾಗುವುದು ಎಂದು ತಿಳಿಸಿದರು. ರಾಜ್ಯದ ಗಡಿಭಾಗದಲ್ಲಿ ಹೆಚ್ಚಿನ ನಿಗಾ ವಹಿಸಲಾಗುವುದು. ಕೋವಿಡ್ 19 ಲಸಿಕೆ ಪ್ರಮಾಣ ಕಡಿಮೆ ಇರುವ ಯಾದಗಿರಿ, ರಾಯಚೂರು, ಕಲಬುರಗಿ, ಮೈಸೂರು ಜಿಲ್ಲೆಗಳಲ್ಲಿ ಲಸಿಕಾ ಅಭಿಯಾನ ಚುರುಕುಗೊಳಿಸಲಾಗುವುದು. ಸಚಿವರಾದ ಆರ್ ಅಶೋಕ ಮತ್ತು ಡಾ ಕೆ ಸುಧಾಕರ್ ಅವರು ಈ ಜಿಲ್ಲೆಗಳ ಲಸಿಕಾ ಅಭಿಯಾನದ ಉಸ್ತುವಾರಿ ನೋಡಿಕೊಳ್ಳಲಿದ್ದಾರೆ ಎಂದರು. ದಸರಾ ಆಚರಣೆ ಕುರಿತಂತೆ ಪ್ರತ್ಯೇಕ ಮಾರ್ಗಸೂಚಿ ಹೊರಡಿಸಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು. ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ರಾಜ್ಯ ಸರ್ಕಾರ ವಿವಿಧ ಖಾಸಗಿ ಉದ್ಯಮ ಸಂಸ್ಥೆಗಳೊಂದಿಗೆ ಆಯೋಜಿಸಿರುವ ಆವಿಷ್ಕಾರದಿಂದ ಆತ್ಮನಿರ್ಭರದವರೆಗೂ ಎಂಬ ವಿಷಯ ಕುರಿತ ವಿಚಾರಗೋಷ್ಠಿ ಕಾರ್ಯಕ್ರಮಕ್ಕೆ ಬೆಂಗಳೂರಿನಲ್ಲಿಂದು ಸಚಿವ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಸಿಎನ್ ಅಶ್ವಥ್ ನಾರಾಯಣ್ ಚಾಲನೆ ನೀಡಿದರು. ಕರ್ನಾಟಕ ಡಿಜಿಟಲ್ ಆರ್ಥಿಕ ಮಿಷನ್ ಅಧ್ಯಕ್ಷ ಬಿವಿ ನಾಯ್ಡು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಡಾ ಇವಿ ರಮಣರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಸಚಿವರು ಕೌಶಲ್ಯಾಭಿವೃದ್ಧಿ, ಮಾಹಿತಿ ತಂತ್ರಜ್ಞಾನ, ಇನ್ನಿತರ ಆವಿಷ್ಕಾರಗಳಿಗೆ ಸಂಬಂಧಿಸಿದಂತೆ ಖಾಸಗಿ ಸಂಸ್ಥೆಗಳೊಂದಿಗಿನ ಒಡಂಬಡಿಕೆಗಳನ್ನು ಮಾಡಿಕೊಂಡರು. ಆಶಯದ ಒಂದು ಪೂರಕವಾಗಿ ನಮ್ಮ ದೇಶದಲ್ಲಿರುವಂತಹ ಪ್ರತಿಭೆಯನ್ನು ಹೆಚ್ಚಿಸಿ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳನ್ನು ಬೆಳೆಸಲಿಕ್ಕೆ ಭಾಳಷ್ಟು ಪ್ರಯತ್ನಗಳನ್ನು ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತೇನು ನಮ್ಮ ರಾಜ್ಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಂಥದ್ದಾಗಿದೆ. ಅದರಲ್ಲಿ ಒಂದು ಎಲಿವೇಟ್, ಈ ಎಲಿವೇಟಿನಲ್ಲಿ ಇವತ್ತು 75 ಜನರನ್ನು ಆಯ್ಕೆ ಮಾಡುವಂಥದ್ದು. ಕಳೆದ ಬಾರಿ ಡಿಡಿ ನ್ಯೂಸ್ನೊಂದಿಗೆ ಡಾ ಸಿಎನ್ ಅಶ್ವಥ ನಾರಾಯಣ್. ಆಜಾದಿ ಕಾ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಸರ್ಕಾರ ಮಾಹಿತಿ ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಪ್ರಧಾನಮಂತ್ರಿಯವರ ಪರಿಕಲ್ಪನೆ ಅನುಸಾರ ಆವಿಷ್ಕಾರ ತಂತ್ರಜ್ಞಾನ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಎಂದರು. ವಿಚಾರಗೋಷ್ಠಿಯಲ್ಲಿ ಬೆಂಗಳೂರಿನ ಐಐಟಿ ನಿರ್ದೇಶಕ ಪ್ರೊಫೆಸರ್ ಸಡಗೋಪನ್ ತಂತ್ರಜ್ಞಾನ ಕ್ಷೇತ್ರದ ಅಗತ್ಯತೆಯನ್ನು ಪ್ರತಿಪಾದಿಸಿದರು. ಇದೇ ಸಂದರ್ಭದಲ್ಲಿ ಮಹಿಳಾ ಉದ್ಯಮಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ದೊಡ್ಡ ಡ್ರೀಮ್ ಇದೆ ಆಫ್ ಬ್ರಿಂಗಿಂಗ್ ದ ಎಕನಾಮಿ ಟು $1 trillion ಎಕನಾಮಿ. ಅದು ಎಲ್ಲನಲ್ಲಿ ಆಸ್ ಅ ವುಮನ್ ಆಂಟರ್ಪ್ರಿನರ್ ನಾವು ಎಲ್ಲರ ಜನ ಯಾವ ತರ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ದೇರ್ ಆರ್ ವೆರಿ ಫ್ಯೂ ವಿಮೆನ್ ಹೂ ಆರ್ ಸ್ಟಾರ್ಟಿಂಗ್ ಅಪ್ ಅ ಬಿಸ್ನೆಸ್ ಬಿಕಾಸ್ they lack many things which are not easy for them. They don't have business skills, they don't know how to access finance, how to go to market, how to find networks and people who will help them. They don't know how to use technology which will help them to grow their business. So that is what Catalyst for Women Entrepreneurship does. Only 6-7% of women entrepreneurship are in India, and it's showcasing women entrepreneurs and discussing about challenges in such forums really opens up a lot of doors for entrepreneurs and helps in policy changes because it is only in such forums and discussions. ಬೆಲೆ ಏರಿಕೆ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ ಮುಂದುವರೆಸಿದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಟಾಂಗಾದಲ್ಲಿ ವಿಧಾನಸೌಧಕ್ಕೆ ತೆರಳುವ ಮೂಲಕ ಸರ್ಕಾರದ ಆಡಳಿತ ವೈಖರಿಯನ್ನು ಖಂಡಿಸಿದ್ದಾರೆ. ಪೆಟ್ರೋಲ್, ಡೀಸೆಲ್ ಸೇರಿದಂತೆ ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಹಾರ ಪದಾರ್ಥಗಳ ಬೆಲೆ ತಗ್ಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಕಾಂಗ್ರೆಸ್ ಒತ್ತಾಯಿಸಿದೆ. 5 ದಿನಗಳ ಮೊದಲ ಆವೃತ್ತಿಯ ಹಿಮಾಲಯ ಚಲನಚಿತ್ರೋತ್ಸವಕ್ಕೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಇಂದು ಲಡಾಖ್ನ ಲೇಹ್ನಲ್ಲಿ ಚಾಲನೆ ನೀಡಿದರು. ಲಡಾಖ್ ಲೆಫ್ಟಿನೆಂಟ್ ಗವರ್ನರ್ ಆರ್ ಕೆ ಮಾಥುರ್ ಹಾಗೂ ಸ್ಥಳೀಯ ಚಿತ್ರರಂಗದ ಗಣ್ಯರು ಉಪಸ್ಥಿತರಿದ್ದರು.
ಹಿಮಾಲಯ ಪ್ರಾಂತ್ಯದ ಚಲನಚಿತ್ರ ನಿರ್ದೇಶಕರು, ಚಿತ್ರ ಸಾಹಿತಿಗಳು, ಸಂಗೀತ ನಿರ್ದೇಶಕರು ಮತ್ತು ಚಿತ್ರರಂಗದ ಗಣ್ಯರನ್ನು ಸನ್ಮಾನಿಸಲಾಯಿತು. ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನ ಆಡಳಿತವು ಚಲನಚಿತ್ರೋತ್ಸವಗಳ ನಿರ್ದೇಶನಾಲಯ ಮತ್ತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದೊಂದಿಗೆ ಈ ಉತ್ಸವವನ್ನು ಆಯೋಜಿಸಿದೆ. ಅನುರಾಗ್ ಸಿಂಗ್ ಠಾಕೂರ್ ಮಾತನಾಡಿ, ಲಡಾಖ್ನಲ್ಲಿ ಮೊದಲ ಬಾರಿಗೆ ಚಲನಚಿತ್ರೋತ್ಸವ ನಡೆಯುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಹಿಮಾಲಯದ ಸಂಸ್ಕೃತಿ ಮತ್ತು ಪ್ರಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಲು ಸ್ಥಳೀಯ ಚಲನಚಿತ್ರಗಳು ಉತ್ತಮ ಮಾಧ್ಯಮವಾಗಿವೆ. ಹಿಮಾಲಯ ಪ್ರಾಂತ್ಯದಲ್ಲಿ ಉತ್ತಮ ಚಲನಚಿತ್ರಗಳು ನಿರ್ಮಾಣವಾಗುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. को ये खिताब हासिल है कि दुनिया की सबसे ज्यादा फिल्म बनाने वाली कोई फिल्म इंडस्ट्री है तो वो हिंदुस्तान की फिल्म इंडस्ट्री है. तो भारत के सूचना प्रसारण मंत्री होने के नाते मैं आपको विश्वास दिलाता हूं, पहाड़ों को नई पहचान दिलाने का काम हम नरेंद्र मोदी जी की सरकार में करेंगे और अपनी पूरी फिल्म इंडस्ट्री के सहयोग से करेंगे. द इंडस्ट्री ಭಾರತದ ಜಿಡಿಪಿಯಲ್ಲಿ ಮಾಧ್ಯಮ ಮತ್ತು ಮನರಂಜನೆ ಕ್ಷೇತ್ರದ ಕೊಡುಗೆ ಶೇಕಡಾ 1ರಷ್ಟಿದೆ. ಚಲನಚಿತ್ರ ನಿರ್ಮಾಣದಲ್ಲಿ ಭಾರತ ಪ್ರಮುಖ ತಾಣವೆನಿಸಿದೆ. ಇದನ್ನು ಮತ್ತಷ್ಟು ಹೆಚ್ಚಿಸಲು ದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಚಲನಚಿತ್ರಗಳನ್ನು ಉತ್ತೇಜಿಸಬೇಕಾಗಿದೆ. ಚಲನಚಿತ್ರ ನಿರ್ಮಾಣದಲ್ಲಿ ತಂತ್ರಜ್ಞಾನವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಬೇಕಾಗಿದೆ ಎಂದರು. ಸಿನಿಮಾ ಜಗತ್ ಸದುಪಯೋಗ ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ದುರ್ಬಲ. ಕರಾವಳಿಯ ಬಹುತೇಕ ಕಡೆ ಹಾಗೂ ಉತ್ತರ ಒಳನಾಡಿನ ಹಲವೆಡೆ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಬಾಗಲಕೋಟೆಯ ಕೆರೂರು ಹಾಗೂ ಕಲಬುರಗಿಯ ನಿಂಬರ್ಗ ತಾಂಡ ಮತ್ತು ಗುಂಡಗರ್ತಿಯಲ್ಲಿ ಅತಿ ಹೆಚ್ಚು 5 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಕಲಬುರಗಿ, ಕಜೂರಿ 4, ಧರ್ಮಾವರ, ಕರ್ಕಳ, ಭಟ್ಕಳ, ಜಾನ್ಮನೆ, ಆಳಂದ, ಗಾಣಗಾಪುರ, ಚಿಂಚೋಳಿ, ಮಹಾಗಾಂವ್, ಸೈದಾಪುರ, ಬೀದರ್, ಕಮ್ಮರಡಿ, ಕಂಪ್ಲಿಯಲ್ಲಿ 3, ಬೆಳ್ತಂಗಡಿ, ಸಿದ್ದಾಪುರ, ಕೊಲ್ಲೂರು, ಕುಂದಾಪುರ, ಉಡುಪಿ, ಶಿರಾಲಿ, ಅಂಕೋಲಾ, ಕದ್ರಾ, ಜಾಲಹಳ್ಳಿ, ಯಾದಗಿರಿ, ಲೋಕಾಪುರ, ಮಹಾಲಿಂಗಪುರ, ಹಳಿಕೇಡ್, ಹುಮ್ನಾಬಾದ್, ಜನವಾಡ, ಯಡ್ರಾಮಿ, ಲಿಂಗನಮಕ್ಕಿ, ತುಮ್ರಿಯಲ್ಲಿ ತಲಾ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ ಹಾಗೂ ಉತ್ತರ ಒಳನಾಡಿನ ಹಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಗುಡುಗು ಸಹಿತ ಮಳೆ ಸಂಭವ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಅಭಿವೃದ್ಧಿಗೆ ಜನಪ್ರತಿನಿಧಿಗಳ ಸಾಮೂಹಿಕ ಕಾರ್ಯನಿರ್ವಹಣೆ ಅಗತ್ಯ. ಪ್ರಜಾಪ್ರಭುತ್ವದ ತತ್ವ ಮೌಲ್ಯಗಳನ್ನು ಎತ್ತಿಹಿಡಿಯುವುದು ಅತ್ಯವಶ್ಯ, ಸ್ಪೀಕರ್ ಓಂ ಬಿರ್ಲಾ. ವಿಧಾನಮಂಡಲ ಅಧಿವೇಶನ ಫಲಪ್ರದ, 17 ವಿಧೇಯಕಗಳು ಅಂಗೀಕಾರ. ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಇಂದು ದ್ವಿಪಕ್ಷೀಯ ಮಾತುಕತೆ. ರಕ್ಷಣೆ, ಸಹಕಾರ ಸೇರಿ ವಿವಿಧ ವಿಷಯಗಳ ಕುರಿತು ಸಮಾಲೋಚನೆ ಸಾಧ್ಯತೆ. ಹಾಗೂ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ COVID-19 ತಜ್ಞರ ಸಮಿತಿ ಸಭೆ. 6ರಿಂದ 12ನೇ ತರಗತಿವರೆಗೆ ಶೇಕಡ 100ರಷ್ಟು ಹಾಜರಾತಿಗೆ ಸಮ್ಮತಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ COVID-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ. ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಜೆಯ ಸುದ್ದಿ ಸೌರಭ. ಇಂದಿನ ಸಂಚಿಕೆಯಲ್ಲಿ ಕೃಷಿಯಲ್ಲಿ ಸುಸ್ಥಿರತೆ ಕಂಡುಕೊಂಡ ಕೃಷಿಕ ಅರಳಿಕಟ್ಟೆ ಪ್ರಭಾಕರ್, ಚಳ್ಳಕೆರೆಯ ಚಂದದ ಕಂಬಳಿ ಹಾಗೂ ಎಚ್ಎಂಟಿ ಕೈಗಡಿಯಾರ ಕಾರ್ಖಾನೆಯ ಸಾಧನೆಯ ಮೆಲುಕು. ಸುದ್ದಿ ಸೌರಭ ಇದೇ ಭಾನುವಾರ ಸೆಪ್ಟೆಂಬರ್ 26ರಂದು ಸಂಜೆ 6 ಗಂಟೆಗೆ, ಮರುಪ್ರಸಾರ ಅಕ್ಟೋಬರ್ 3ರಂದು ಭಾನುವಾರ ಮಧ್ಯಾಹ್ನ 2 ಗಂಟೆಗೆ DD1 ಹಾಗೂ ಚಂದನದಲ್ಲಿ. ತಪ್ಪದೇ ವೀಕ್ಷಿಸಿ.